ಕೋವಿಡ್-19 ಇದರ ವಿರುದ್ಧ ಇಡೀ ವಿಶ್ವ ರಾಷ್ಟ್ರ ರಾಜ್ಯ ಎಲ್ಲರೂ ಕೂಡ ಹೋರಾಟವನ್ನ ಮಾಡುತ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನ ಕಟ್ಟಿ ಹಾಕಬೇಕು, ಜನರು ಇದಕ್ಕೆ ಬಲಿಯಾಗದಿರುವಂತ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನ ತಡೆಗಟ್ಟುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ. ಆದರೆ ಇದು ಪೂರ್ಣ ಪ್ರಮಾಣದಲ್ಲಿ ಯಾವತ್ತು ನಡೆಯುತ್ತೆ ಅಂದ್ರೆ, ಜನಸಾಮಾನ್ಯರಾಗಿರುವಂತ ನಾವು ಇದನ್ನ ಯಾವಾಗ ಅರ್ಥ ಮಾಡಿಕೊಳ್ಳುತ್ತೀವಿ, ನಮ್ಮ ಜಾಗರೂಕತೆಯಲ್ಲಿ ನಾವು ಯಾವತ್ತು ಇರ್ತೀವೋ ಅವತ್ತು ಇದು ಸಾಧ್ಯ. ನಾವು ಕೂತ್ಕೊಂಡು ಮಾತನಾಡ್ತೀವಿ, ಸರ್ಕಾರ ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು, ಈ ರೀತಿಯ ರೂಲ್ಸ್ ಬರಬೇಕಾಗಿತ್ತು, ಹಾಗೆ ಹೀಗೆ ಅಂತ. ಆದರೆ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತ ಒಂದು ಗ್ರಾಮ ನಿಜಕ್ಕೂ ಕೂಡ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಒಂದು ರೀತಿ ಮಾದರಿ ಆಗಿರುವಂತ ಒಂದು ಕೆಲಸವನ್ನ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ. ಈ ಗ್ರಾಮ ಬಹಳ ಚಿಕ್ಕದಾಗಿರಬಹುದು, ಆದರೆ ಇವರು ತೆಗೆದುಕೊಂಡಿರುವಂತ ನಿರ್ಧಾರ, ಅನುಸರಿಸ್ತಾ ಇರುವಂತ ನಿಯಮ, ಪಾಲಿಸ್ತಾ ಇರುವಂತ ಶಿಸ್ತು ನಿಜಕ್ಕೂ ಕೂಡ ಬಹಳ ದೊಡ್ಡದು ಅಂತ ಹೇಳಬಹುದು. ಯಾಕಂದ್ರೆ ಈ ಗ್ರಾಮದಲ್ಲಿ ಇವರು ಪಾಲಿಸ್ತಾ ಇರುವಂತ ಕೊರೋನಾ ರೂಲ್ಸ್ ಏನಿದೆ ಇಡೀ ವಿಶ್ವಕ್ಕೆ ಮಾದರಿ ಇದು. ಯಾವತ್ತು ನಾವು ಸರಿ ಹೋಗ್ತೀವೋ ಇದರ ವಿರುದ್ಧ ಖಂಡಿತವಾಗಿಯೂ ಕೂಡ ನಾವು ಜಯವನ್ನ ಸಾಧಿಸಬಹುದು. ಕೊರೋನಾ ಅಲ್ಲ, ಇನ್ ಯಾವುದೇ ರೋಗ ಬಂದರೂ ಕೂಡ ನಮ್ಮ ಜಾಗರೂಕತೆಯಲ್ಲಿ, ಸಮಾಜದ ಒಂದು ಜಾಗರೂಕತೆಯ ಕುರಿತಾಗಿ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿ ಇದರಿಂದ ನಾವು ಹೊರಬರಬಹುದು ಅನ್ನೋದಕ್ಕೆ ಈ ಗ್ರಾಮ ಖಂಡಿತವಾಗ್ಲೂ ಒಂದು ಬಹಳ ದೊಡ್ಡ ಉದಾಹರಣೆ. ನಾವು ಇಲ್ಲಿ ಕೂತ್ಕೊಂಡು ಬೇರೆ ಬೇರೆ ದೇಶಗಳ ಬಗ್ಗೆ ಮಾತನಾಡ್ತೀವಿ, ಇಸ್ರೇಲ್ ದೇಶ ಆಗಿರ್ಬೋದು, ಅಲ್ಲಿ ಮಾಸ್ಕ್ ಫ್ರೀ ಆಯ್ತಂತೆ, ಅಲ್ಲಿ ಕೋವಿಡ್ ಫ್ರೀ ಆಯ್ತಂತೆ ಅಂತ. ಆದರೆ ನಮ್ಮದೇ ಕರ್ನಾಟಕದ ನಮ್ಮದೇ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮದ ಜನರು ಇವರು ಪಾಲಿಸ್ತಾ ಇರುವಂತಹ ಕೋವಿಡ್ ರೂಲ್ಸ್ ಏನಿದೆ ಬಹಳ ಭಿನ್ನ ಇದು, ಹಾಗೂ ಬಹಳಷ್ಟು ಜನರಿಗೆ ಮಾದರಿ ಆಗುವಂತಹ ಒಂದು ವಿಚಾರ. ಯಾಕಂದ್ರೆ ಕೋವಿಡ್ ಒಂದನೇ ಅಲೆ ಬಂತು, ಎರಡನೇ ಅಲೆ ಬಂತು, ಇನ್ನು ಮೂರನೇ ಅಲೆ ಬರುತ್ತೆ ಅನ್ನುವಂಥ ಭೀತಿಯಲ್ಲಿ ನಾವಿದ್ದೇವೆ. ಇದನ್ನ ಯಾವ ರೀತಿ ನಾವು ತಡಿಬೇಕಪ್ಪ ಅನ್ನುವಂಥ ಟೆನ್ಷನ್ನಲ್ಲಿ ನಮ್ಮ ನಾಳುವಂಥ ನಾಯಕರು ನಿದ್ದೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಗ್ರಾಮಕ್ಕೆ ಕೋವಿಡ್ ಒಂದನೇ ಅಲೆ ಆಗಿರ್ಬೋದು ಅಥವಾ ಎರಡನೇ ಅಲೆಯಲ್ಲೂ ಕೂಡ ಒಂದೇ ಒಂದು ಕೋವಿಡ್ ಪ್ರಕರಣ ಅನ್ನುವಂಥದ್ದು ದಾಖಲಾಗಿಲ್ಲ. ಸುಖ ಸುಗ್ನೆ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಖಂಡಿತವಾಗ್ಲೂ ಕೂಡ ಒಂದು ಬಹಳ ದೊಡ್ಡ ಸಾಧನೆ. ಈ ಸಾಧನೆಯ ಹಿಂದೆ ಈ ಗ್ರಾಮಸ್ಥರ ಒಂದು ಬಹಳ ದೊಡ್ಡ ಪಾತ್ರ ಇದೆ. ಇವರು ತೆಗೆದುಕೊಂಡಿರುವಂತಹ ಕೆಲವೊಂದಿಷ್ಟು ನಿರ್ಧಾರಗಳು ನಿಜಕ್ಕೂ ಕೂಡ ನಮ್ಮನ್ನು ಆಶ್ಚರ್ಯಕ್ಕೆ ಈಡ್ಮಾಡುತ್ತೆ. ಇಷ್ಟು ಶಿಸ್ತಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಇವರು ಪಾಲಿಸ್ತಾ ಬಂದಿದ್ದಾರೆ. ಸೊ ಈ ಗ್ರಾಮದ ಲಾಕ್ಡೌನ್ ರೂಲ್ಸ್ ಎಲ್ಲರಿಗೂ ಕೂಡ ಮಾದರಿ. ಬೆಳ್ತಂಗಡಿ ತಾಲೂಕಿನ ಬಾಂಜಾರು ಮಲೆ ಕೊರೋನಾ ಫ್ರೀ. ಕೊರೋನಾ ವಿಶ್ವಕ್ಕೆ ಬಾಧಿಸಿದರೂ ಕೂಡ ಈ ಗ್ರಾಮಕ್ಕೆ ಎಂಟ್ರಿಯನ್ನು ಪಡೆಯೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಒಂದೇ ಒಂದು ಕೇಸ್ ಕೂಡ ಇಲ್ಲಿ ದಾಖಲಾಗಿಲ್ಲ. ಕೊರೋನಾವನ್ನು ತಡೆಗಟ್ಟೋದಕ್ಕೆ ಇವರು ಮಾಡಿರುವಂತಹ ತಂತ್ರಗಾರಿಕೆ ಏನಿದೆ ಇದಕ್ಕೂ ನಿಜಕ್ಕೂ ಕೂಡ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಈ ಕಥೆ ಏನಿದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಾಂಜಾರು ಮಲೆ ಗ್ರಾಮದ್ದು. ಗ್ರಾಮಕ್ಕೆ ಯಾರೂ ಕೂಡ ಬರುವಂತಿಲ್ಲ, ಹಾಗೆ ಗ್ರಾಮದಿಂದ ಯಾರೂ ಹೊರಗಡೆ ಹೋಗೋದಕ್ಕಿಲ್ಲ. ಆದರೆ ಇಲ್ಲೊಂದು ಪ್ರಶ್ನೆ ಕಾಡುತ್ತೆ, ದಿನನಿತ್ಯದ ಉಪಯೋಗಕ್ಕೆ ಬರುವಂಥ ವಸ್ತುಗಳನ್ನು ಯಾವ ರೀತಿ ಇವರು ಕೊಂಡ್ಕೊಳ್ತಾರೆ, ಅದನ್ನು ಯಾವ ರೀತಿ ತರ್ತಾರೆ, ಅದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಇವರು ಮಾಡಿರುವಂಥದ್ದು ನಿಜಕ್ಕೂ ಕೂಡ ಬಹಳ ಒಂದು ದೊಡ್ಡ ವಿಚಾರ ಇದು. ಆ ಗ್ರಾಮದಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ. ಆ ಇಬ್ಬರು ವ್ಯಕ್ತಿಗಳು ಪ್ರತಿಯೊಂದು ಮನೆಯ ಏನು ಸದಸ್ಯರಿದ್ದಾರೆ, ಜನರಿದ್ದಾರೆ, ಯಾರು ಅವರಿಂದ ದಿನನಿತ್ಯದ ವಸ್ತುಗಳ ಒಂದು ದಿನಸಿ ಚೀಟಿಯನ್ನು ಪಡಿತಾರೆ. ಇದಾದ ಬಳಿಕ ಪೇಟೆಗೆ ಹೋಗಿ ಅವರೇ ಆ ದಿನಸಿ ವಸ್ತುಗಳನ್ನು ಕೇವಲ ಇಬ್ಬರೇ ಇಡೀ ಗ್ರಾಮಕ್ಕೆ ಪೂರೈಸ್ತಾರೆ. ಈ ಗ್ರಾಮದಲ್ಲಿ ಸರಿಸುಮಾರು 40 ಕುಟುಂಬಗಳಿದೆ, 120ಕ್ಕೂ ಅಧಿಕ ಜನಸಂಖ್ಯೆಯಲ್ಲಿ ಜನರಿದ್ದಾರೆ. ಆದರೂ ಕೂಡ ಇವರು ಕೋವಿಡ್ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ. ಈ ಗ್ರಾಮದಿಂದ ಯಾರೂ ಕೂಡ ಹೊರಗಡೆ ಹೋಗೋದಕ್ಕಿಲ್ಲ, ಒಳಗಡೆ ಬರೋದಕ್ಕೂ ಕೂಡ ಇಲ್ಲ, ಅವಕಾಶ ಇಲ್ಲ. ಹಾಗಾದರೆ ಖಂಡಿತವಾಗಿಯೂ ಕೂಡ ಇವರು ಮಾಡ್ತಾ ಇರುವಂಥ ಈ ಒಂದು ನಿಯಮದ ಪಾಲನೆ ಶ್ಲಾಘನೀಯವಾಗಿರುವಂಥದ್ದು, ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು. ಸೊ 10 ಗಂಟೆಯ ತನಕ ನಮಗೆ ಅವಕಾಶವನ್ನು ಕೊಟ್ಟರೆ, ನಮಗೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಸುಖಾಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಹೊರಗಡೆ ತಿರುಗಾಡುವವರು ಬಹಳಷ್ಟು ಜನ ಇದ್ದಾರೆ. ಇಂಥ ಪ್ರಕರಣಗಳು ನಡೆದಿದೆ. ಅಂಥವರು ಈ ಒಂದು ಕಥೆಯನ್ನು ನೋಡಲೇಬೇಕು. ಕೊರೋನಾ ತಡೆಗಟ್ಟುವಲ್ಲಿ ಯಶಸ್ವಿ ನಿಯಮವನ್ನು ಪಾಲಿಸಿ ಈ ಜನರೇನಿದ್ದಾರೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಯಾಕಂದರೆ ಎರಡನೇ ಅಲೆ ಆಗಿರ್ಬೋದು, ಒಂದನೇ ಅಲೆ ಆಗಿರ್ಬೋದು, ಒಂದೇ ಒಂದು ಪ್ರಕರಣ ಕೂಡ ಇಲ್ಲಿ ದಾಖಲಾಗಿಲ್ಲ. ಗ್ರಾಮದಲ್ಲಿ 40ಕ್ಕೂ ಹೆಚ್ಚು ಕುಟುಂಬಗಳಿದೆ, 120ಕ್ಕೂ ಅಧಿಕ ಜನ ವಾಸಿಸ್ತಾ ಇದ್ದಾರೆ. ಈ ಗ್ರಾಮಕ್ಕೆ ದಿನಸಿ ವಸ್ತುಗಳ ಅಗತ್ಯ ಇದ್ದರೆ, ದೈನಂದಿನ ಬಳಕೆಯ ಒಂದು ವಸ್ತುಗಳು ಏನಿದೆ ಇದರ ಅವಶ್ಯಕತೆ ಇದ್ದರೆ, ಇಬ್ಬರು ವ್ಯಕ್ತಿಗಳಿದ್ದಾರೆ, ಆ ಇಬ್ಬರು ವ್ಯಕ್ತಿಗಳು ಮಾತ್ರ ಹೊರಗಡೆಗೆ ಹೊರಗೋದಕ್ಕೆ ಅವಕಾಶ. ಪೇಟೆಯ ಸಂಪರ್ಕದಲ್ಲಿ ಇರುವಂಥದ್ದು ಆ ಇಬ್ಬರು ವ್ಯಕ್ತಿಗಳು ಮಾತ್ರ. ಅವರು ಇಡೀ ಗ್ರಾಮಕ್ಕೆ ಬೇಕಾಗುವಂಥ ಎಲ್ಲ ದಿನಸಿ ಸಾಮಗ್ರಿಗಳನ್ನು, ವಸ್ತುಗಳನ್ನು ಮನೆ ಮನೆಗೆ ಪೂರೈಸ್ತಾರೆ. ಮನೆ ಮನೆಯಿಂದ ಏನೆಲ್ಲ ಅವಶ್ಯಕತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಂಗ್ರಹವನ್ನು ಕೂಡ ಮಾಡ್ತಾರೆ. ಆದರೆ ಈ ಗ್ರಾಮದ ಜನರು ಮಾತ್ರ ಪೇಟೆಯಿಂದ ಬಹಳ ದೂರ ಇದ್ದಾರೆ, ಅಲ್ಲಿನ ಸಂಪರ್ಕ ಕೂಡ ಹೋಗೋದಿಲ್ಲ. ಈ ಗ್ರಾಮಕ್ಕೆ ಹೊರಗಿನಿಂದ ಯಾರಿಗೂ ಕೂಡ ಎಂಟ್ರಿ ಇಲ್ಲ, ಒಳಗಿನಿಂದ ಯಾರೂ ಕೂಡ ಹೊರಗಡೆ ಹೋಗೋದಿಲ್ಲ.
ಲಾಕ್ಡೌನ್ ರಜೆ ಪೊಲೀಸರ ಕಣ್ಣು ತಪ್ಪಿಸಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮನೆಗೋ ಅಥವಾ ನಮ್ಮ ಫ್ರೆಂಡ್ಸ್ ಮನೆಗೋ ಹೋಗ್ತೀವಿ ಅಂತ ಕೆಲವರು ಹೋಗ್ತಾರೆ ಆದರೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ಕಟ್ಟುನಿಟ್ಟಾಗಿ ಕ್ರಮವನ್ನು ಪಾಲಿಸ್ತಾ ಇದ್ದಾರೆ ಸರ್ಕಾರ ಬೇರೆ ಏನು ಕೆಲಸ ಇಲ್ಲ ಅಂತ ಲಾಕ್ಡೌನ್ ಮಾಡಿರುವಂಥದ್ದಲ್ಲ ಇದು ಫ್ರೀ ಟೈಮ್ ಅಲ್ಲ ಎಂಜಾಯ್ ಮಾಡೋಕೆ ಕೊಟ್ಟಿರುವಂಥ ಅವಕಾಶ ಅಲ್ಲ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಈ ಗ್ರಾಮದಿಂದ ಯಾರು ಹೊರಗಡೆ ಹೋಗೋದಿಲ್ಲ ಒಳಗಡೆ ಬರೋದಿಲ್ಲ ಹಾಗಾಗಿ ಇಲ್ಲಿ ಕೊರೋನಾ ಬರೋದಕ್ಕೆ ಚಾನ್ಸೇ ಇಲ್ಲ ಒಂದನೇ ಅಲೆಯಲ್ಲಿ ಎರಡನೇ ಅಲೆಯಲ್ಲೂ ಕೂಡ ಈ ಗ್ರಾಮದಲ್ಲಿ ಒಂದೇ ಒಂದು ಪಾಸಿಟಿವ್ ಪ್ರಕರಣ ಇನ್ನು ಕೂಡ ದಾಖಲಾಗಿಲ್ಲ ಅನ್ನೋದೇ ಇವರ ಬಹಳ ದೊಡ್ಡ ಸಾಧನೆ ನಿಜಕ್ಕೂ ಕೂಡ ಇವರ ಈ ಸಾಧನೆಗೆ ನಾವು ಸಲ್ಯೂಟ್ ಅನ್ನು ಹೊಡಿಲೇಬೇಕು ಇಂತ ಒಂದು ಸಾಮಾನ್ಯ ಪ್ರಜ್ಞೆ ಇಂತ ಜವಾಬ್ದಾರಿ ನಮ್ಮ ದೇಶದ ಎಲ್ಲಾ ಪ್ರಜೆಗಳಿಗೂ ಬಂದ್ರೆ ಖಂಡಿತವಾಗಿ ನಾವು ಅತಿ ಶೀಘ್ರದಲ್ಲಿ ಕೊರೋನಾ ಮುಕ್ತರಾಗ್ತೀವಿ ಕೊರೋನಾ ಮುಕ್ತವಾಗುತ್ತೆ ನಮ್ಮ ದೇಶ ನಾವು ಬೇರೆ ದೇಶಗಳನ್ನ ಯಾವ ರೀತಿ ಕೊಂಡಾಡ್ತೀವೋ ಅದೇ ರೀತಿ ನಮ್ಮನ್ನ ನಾವು ಕೊಂಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ನಾವು ಇಲ್ಲಿ ನೋಡಬಹುದು ಬಾಂಜಾರು ಮಲೆ ಗ್ರಾಮ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಾಂಜಾರು ಮಲೆ ಗ್ರಾಮ ಕೊರೋನಾ ಫ್ರೀ ಒಂದೇ ಒಂದು ಪಾಸಿಟಿವ್ ಪ್ರಕರಣ ಇದುವರೆಗೂ ದಾಖಲಾಗಿಲ್ಲ ಇವರ ಈ ಸಾಧನೆ ಅನ್ನುವಂತದ್ದು ಇದೇ ರೀತಿ ಮುಂದುವರಿಲಿ ಇನ್ನಷ್ಟು ಇವರಿಗೆ ಉಳಿತಾಗಲಿ ಈ ಶಿಸ್ತಿನ ಕ್ರಮ ಏನಿದೆ ಇನ್ನಷ್ಟು ಜನರಿಗೆ ಮಾದರಿಯಾಗಲಿ ಅನ್ನುವಂತದ್ದು ನಮ್ಮ ಆಶಯ ಇದು ಎರಡು ಸಲ ಆಯಿತು ಕೊರೋನಾ ಫಸ್ಟ್ ಕೊರೋನಾ ಸಹ ನಾವು ನಿಯಮಬದ್ಧವಾಗಿ ನಾವು ಸರ್ಕಾರನೇ ಹೇಳಿದ ಅದೇ ನಾವು ವ್ಯವಸ್ಥೆ ಮಾಡಿದ್ದೇವೆ ಎರಡನೇ ಅಲೆಯಲ್ಲಿ ಹಾಗೇನೆ ಇದು ಮಾಡಿದ್ದೇವೆ ಮತ್ತು ಹೊರಗಿನವರನ್ನು ಯಾರನ್ನು ಬರಲಿಕ್ಕೆ ಬಿಡುವುದಿಲ್ಲ ನಾವು ಪಂಚಾಯತಿಯಲ್ಲಿ ಎಲ್ಲ ಹೇಳಿದ್ದೇವೆ ಅಲ್ಲಿ ಹೇಳಿದರು ಯಾರನ್ನು ಬಿಡಬಾರ್ದು ಅಂತ ಮತ್ತು ಅದೇ ಇದು ಸಾಮಾನೆಲ್ಲ ತರಬೇಕಾದ್ರೆ ನಾವು ಯಾರಾದರೂ ಇಬ್ಬರು ಹೋಗಿ ತರ್ತಾರೆ ಎಲ್ಲರದ್ದು ಸಾಮಾನು ಮತ್ತು ಅದೇ ಶಿಕ್ಷಣ ಅದು ಸಮಸ್ಯೆ ಆಯಿತು ಈಗ ಎರಡು ವರ್ಷ ಆಯಿತು ಅವತ್ತಿಂದ ಇದು ಸಾಲ ಇಲ್ಲ ಹೋಗಲಿಕ್ಕೆ ಹಾಗೆ ಇಲ್ಲ ಇಲ್ಲ ಯಾವುದಾಗಲಿಲ್ಲ ನಮಗೆ ಏನು ಕೊಡ್ಲಿ ಇಲ್ಲಿ ನೆಟ್ವರ್ಕ್ ಅನ್ನಿಲ್ಲ ನೆಟ್ವರ್ಕ್ ಇಲ್ಲ ಅದೇಗೆ ಮಾಡೋದು ಹಾಗೆ ಸಮಸ್ಯೆ ಮತ್ತು ಇಲ್ಲಿ ಸ್ಕೂಲ್ ಮಾಡಿದ್ದೇವೆ ಈಗ ಸ್ವಲ್ಪ ದಿನ ನಿಲ್ಲಿಸ್ತಾರೆ ಅಷ್ಟೇ ಇಲ್ಲಿಗೊಂದು ಶಿಕ್ಷಕರು ಬೇಕು ಹಾಂ ಶಿಕ್ಷಕರು ಇಲ್ಲೇ ಇದ್ದಾರೆ ನಮ್ಮಲ್ಲಿ ಕಲಿಸ್ತಾರೆ ಅದೇ ಇದು ಕೊರೋನಾ ಬಂದು ಸ್ವಲ್ಪ ಸಮಸ್ಯೆ ಆಗಿದೆ ಮಕ್ಕಳಲ್ಲ ಅವರನ್ನು ಕಳಿಸಬೇಕು ಮತ್ತು ಒಳ್ಳೆ ದಾಟಬೇಕು ಹಾಗೆ ಅಂತ ಈಗ ಸ್ವಲ್ಪ ನಿಲ್ಲಿಸ್ತೀವಿ ಇದು ಎರಡು ಸಲ ಆಯಿತು ಕೊರೋನಾ ಫಸ್ಟ್ ಕೊರೋನಾ ಸಹ ನಾವು ನಿಯಮಬದ್ಧವಾಗಿ ನಾವು ಸರ್ಕಾರ